ಹೂವಿಗೆ ಆ ಶಕ್ತಿ ಇದೆ. ಯಾವುದೇ ಬಗೆಯ ಹೂವಾಗಿರಲಿ, ಆ ಹೂವು ಎಲ್ಲರಿಗೂ ಇಷ್ಟ ಆಗುತ್ತೆ. ಮನಸ್ಸು ಮುದ ನೀಡುವಂತಹದ್ದು, ಆ ಹೂವಿನಲ್ಲಿ ಆ ಶಕ್ತಿ ಇರುತ್ತೆ. ಇನ್ನು ಸಾಮಾನ್ಯವಾಗಿ ನಾವು ಒಂದೊಂದು ಹೂವಿನಿಂದ ಒಂದೊಂದು ದೇವತೆಯನ್ನ ಅರ್ಚನೆ ಮಾಡ್ಕೊಳ್ತೀವಿ. ಆ ದೇವತೆಗಳಿಗೆ ಆ ಹೂವು ಎಂದ್ರೆ ಬಲು ಇಷ್ಟ ಅಂತ ಹೇಳ್ತಾರೆ ಹಿರಿಯರು. ಹೀಗಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ರು ಪ್ರತಿಯೊಂದು ಮನೆಯಲ್ಲಿ ಎಲ್ಲಾ ಹೂಗಳನ್ನ ಬೆಳೆಸ್ತಾ ಇರ್ತಾರೆ. ದಾಸವಾಳ ಹೂವನ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲದಂತ ವಿಷಯ ಈ ವಿಡಿಯೋದ ಮೂಲಕ ತಿಳಿಯೋಣ. ದಾಸವಾಳ ಸಾಧಾರಣವಾಗಿ ಎಲ್ಲಾ ಕಡೆಗಳಲ್ಲಿ ಬೆಳೆಯುವಂತ ಒಂದು ಹೂವಿನ ಗಿಡ. ದಾಸವಾಳ ಹೂವನ್ನ ದೇವರ ಅಲಂಕಾರಕ್ಕೆ ಇಡುವುದರ ಹೊರತಾಗಿ ಕೂಡ ಆರೋಗ್ಯದ ವಿಷಯಗಳಲ್ಲಿ ಬಳಸಬಹುದು ಅಂತ ಹೇಳ್ತಿದ್ದಾರೆ ಶಾಸ್ತ್ರಜ್ಞರು. ದಾಸವಾಳ ಹೂವಿನಲ್ಲಿ ಅತ್ಯುತ್ತಮವಾದಂತಹ ಆಂಟಿ ಆಕ್ಸಿಡೆಂಟ್ ಗಳಿದ್ದು ಇದು ನಮ್ಮ ದೇಹದಿಂದ ಅನಗತ್ಯವಾದಂತಹ ಕಲ್ಮಶಗಳನ್ನ ಹೊರಹಾಕುತ್ತದೆ. ಇನ್ನು ತಲೆನೋವು ಅಥವಾ ಶೀತ ಕಾಣಿಸಿಕೊಂಡಾಗ ದಾಸವಾಳದ ಹೂವಿನ ಚಹಾ ಮಾಡಿಕೊಂಡು ಕುಡಿದ್ರೆ ಸಾಕು, ತಲೆನೋವು ಖಂಡಿತವಾಗಿ ಕಡಿಮೆ ಆಗುತ್ತೆ. ಇಂದು ಮುಖ್ಯವಾಗಿ ಇದು ಮಹಿಳೆಯರಿಗೆ ಅತ್ಯುತ್ತಮ ಔಷಧ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ, ಮಹಿಳೆಯರಿಗೆ ಮೊನೋಪಾಸ್ ಸಮಯದಲ್ಲಿ ಕಾಡುವ ಬೆವರುವ ವಿಪರೀತ ಸುಸ್ತೆನಿಸುವ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅವರು ಈ ಕೆಂಪು ಅಥವಾ ಬಿಳಿ ದಾಸವಾಳದ ಹೂವನ್ನ ತಿನ್ನುವುದು ಅಥವಾ ಅದರ ಚಹಾ ಮಾಡಿಕೊಂಡು ಕುಡಿಯೋದ್ರಿಂದ ಬಹುಬೇಗ ಆ ಸುಸ್ತು ಮತ್ತು ಬೆವರಿಗೆ ಕಡಿಮೆ ಆಗುತ್ತೆ. ಇನ್ನು ಅಷ್ಟೇ ಅಲ್ಲ ಸ್ನೇಹಿತರೆ, ಮೊಡವೆ ಕಡಿಮೆ ಮಾಡುವ ಶಕ್ತಿ ಕೂಡ ಈ ದಾಸವಾಳ ಹೂವಿಗೆ ಇದೆ. ಹೌದು, ಮೊಡವೆ ಕಡಿಮೆ ಮಾಡಿ ಸದಾ ಯವ್ವನರಾಗಿ ಕಾಣಿಸಿಕೊಳ್ಳುವಂತೆ ಮಾಡುತ್ತೆ ಈ ದಾಸವಾಳದ ಹೂವು. ಇದನ್ನ ನೀವು ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಜೇನುತುಪ್ಪ ಬೆರೆಸಿ ಮುಖಕ್ಕೆ ಮಾಸ್ಕಿನ ರೀತಿಯಲ್ಲಿ ಹಾಕಿಕೊಂಡು ಸ್ವಲ್ಪ ಹೊತ್ತಿನ ನಂತರ ತೊಳೆದುಕೊಂಡು ಬಿಡಿ. ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಚರ್ಮ ಸೌಂದರ್ಯ ಇಮ್ಮಡಿಯಾಗುವುದು. ನಿಮ್ಮ ನಿಜ ವಯಸ್ಸನ್ನ ಗುರುತಿಸಲು ಯಾರಿಗೂ ಸಾಧ್ಯ ಆಗೋದಿಲ್ಲ. ಕೂದಲು ಉದುರುವ ಸಮಸ್ಯೆಗಳಿಗೆ ಕೂಡ ಇದು ಅತ್ಯುತ್ತಮ ಮದ್ದು ಅಂತ ಹೇಳ್ತಾರೆ. ದೇಹದಲ್ಲಿ ನೀರಿನಂಶ ಕಡಿಮೆ ಆಗುವುದನ್ನ ಇದು ತಡೆಯುತ್ತೆ. ಇನ್ನು ಮುಖ್ಯವಾಗಿ ಕಣ್ಣುಗಳಿಗೆ ಆಯಾಸವನ್ನ ಇದು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಶರೀರದಲ್ಲಿರುವ ಅನಗತ್ಯ ಕೊಬ್ಬನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಹೀಗೆ ಅನೇಕ ಬಗೆಯಲ್ಲಿ ದಾಸವಾಳದ ಹೂವಿನ ಪ್ರಯೋಜನಗಳು ಇವೆ. ಆದ್ರೆ ಯಾವ ಸಮಸ್ಯೆಗೆ ಅದು ಪರಿಹಾರ ನೀಡುತ್ತದೆ ಅನ್ನೋದನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಅದನ್ನ ಬಳಸಿದ್ರೆ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಕಾಣಬಹುದು. ಇದು ಈಗಿನ ಔಷಧಿ ಅಲ್ಲ, ಅನಾದಿ ಕಾಲದಿಂದಲೂ ಇದರ ಉಪಯೋಗ ಆಗ್ತಾ ಇದೆ. ಆದ್ರೆ ಅದನ್ನ ತಿಳಿದುಕೊಂಡು ಆಚರಣೆಗೆ ತೆಗೆದುಕೊಂಡು ಬರ್ಬೇಕಷ್ಟೇ. ಅಂದ್ರೆ ಆ ಹೂವು ಸಿಕ್ಕರೆ ಅದನ್ನ ಔಷಧಿಯಾಗಿ ಬಳಸಿಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.